ಇದಕ್ಕೆ ಅಮ್ಮ ಇಲ್ಲ, ಇದು ಜೂಲಿ ಪಾಪು, ಅದಕ್ಕೆ ಎರಡು ಮರಿ ಇಲ್ಲ. ಈ ಮರಿ ಕೊಟ್ಬಿಟ್ವಿ ಬೇರೆಯವ್ರಿಗೆ ಎಂದು ಅಲ್ಲ, ಇಲ್ಲ ಇವೆರಡದು ಪ್ರೀತಿ ಆಗ್ತಾಯಿದೆ. ಇದು ಕಂಟಿನ್ಯೂ ಆಗಿ ಚೆನ್ನಾಗಿದ್ದರೆ ತುಂಬ ಖುಷಿಯಾಗುತ್ತೆ, ಏನಾಗುತ್ತೆ ಭಯ ಆಗ್ತಾಯಿದೆ. ಬಟ್ ಇದು ಸುಮ್ಮನೆ ಇರೋಲ್ಲ, ತುಂಬ ತೀಟೆ ಮಾಡುತ್ತೆ, ಇನ್ನೂ ಕಚ್ಚಿ ಕಚ್ಚಿ ನೋಡಿ ಇಕ್ಕುತ್ತೆ, ಅದೇ ಸಮಸ್ಯೆ ಆಗ್ತಾ ಇರೋದು. ಇವಾಗ ತಾನೇ ಎದ್ದೈತೆ, ಹಾಲು ಕೊಡಿಸಿಲ್ಲ, ಕೊಟ್ಟಿಲ್ಲ ಅದು, ನಾನು ಅದಕ್ಕೆ ಬಾಕ್ಸ್ ಹಾಕಿ ಪ್ಲೇಟ್ಗೆ ಹಾಕಿ ಇಟ್ಟಿಲ್ಲ. ಹಾಲು ಕುಡಿದ್ರೆ ಅದು ಸಿಕ್ಕಾಪಟ್ಟೆ ಕುಣಿದಾಡುತ್ತೆ, ಸ್ವಲ್ಪ ಹಾಲು ಇಲ್ಲದಂಗೆ ಇರಲಿ, ಹೊಟ್ಟೆ ಶೋ ಅದಕ್ಕೆ ಅಡ್ಜಸ್ಟ್ ಆಗಲಿ ಅಂತ ಸುಮ್ಮನೆ ಇದ್ದೆ. ಹಾಲು ಕುಡಿದ್ರೆ ಬರೀ ಎಗರೋದೇ ಅದ್ರ ಕೆಲಸ, ಹಾಲು ಇಲ್ಲಾಂದರೆ ಸ್ವಲ್ಪ ಸೈಲೆಂಟಾಗಿರುತ್ತೆ ಅಂತ ನಾನು ಹಾಲು ಇಟ್ಟಿಲ್ಲ ಅದಕ್ಕೆ ಎದ್ದ ತಕ್ಷಣ. ನೋಡಿ ಬರೀ ತಿನ್ನೋದೇ ಕೆಲಸ ಅದಕ್ಕೆ, ಬೇರೇನಿಲ್ಲ, ತಿನ್ನು ಎಗರು ತಿನ್ನು ಎಗರು. ನಾಯಿ ಬಂದೈತೆ, ಅದಕ್ಕೆ ಗುರು ಅಂತ ಆಯ್ತಿದ್ದು. ಹೋಯ್ತು ಬಿಡು ರಾಮ, ಹೋಯ್ತು ಬಿಡು, ನೀನು ಗುರು ಅಂದ ತಕ್ಷಣ ಹೋಯ್ತು ಅದು. ನೋಡಿ ಪಾಪ ಹಾಲು ಕುಡಿಯಕ್ಕೆ ಹೋಗ್ತಾ ಇರ್ತೇವೆ, ಅದಕ್ಕೆ ಸಿಗ್ತಾ ಇಲ್ಲ. ಏ ಚು ನಡಿ, ನೀನು ನಡಿ, ಹೋಯ್ತು ಬಿಡು ರಾಮ. ಇದು ನಮ್ಮ ಜೂಲಿ ಪಾಪು, ನಮ್ಮ ರಾಮ, ಇವರಿಬ್ಬರು ಕತೆ ಸ್ಟೋರಿ. ಏನು ಹೇಳೋದು, ಇದು ಒಂದು ತೊಟ್ಟು ಹಾಲು ಕುಡಿತಾನೆ ಇಲ್ಲಿ ಇಂಜೆಕ್ಷನ್ ಸಿರಜಿನಲ್ಲಿ ಹಾಕ್ತಾಯಿದ್ದೀವಿ, ಇನ್ನೂ ಅವು ಬೇಜಾರಾಗ್ತಾಯಿತ್ತು. ಇದೇನೋ ಕುಡಿಯುತ್ತೆ ಹೆಂಗಂದ್ರೆ ಹಂಗೆ ಎರಿ ಬಿರಿ ಕುಡಿದು ಅಷ್ಟು ಕಕ್ಕುತ್ತಿ. ಅದು ನೋಡು ನೋಡು, ಹಾಲು ಹಾಲು ಎದ್ದ ತಕ್ಷಣ ಕುಡಿದಿಲ್ವಲ್ಲ, ಅದಕ್ಕೆ ಸೈಲೆಂಟಾಗಿ ಐತೆ. ಹಾಲು ಕುಡಿತು ಅಂದರೆ ಕೈಗೆ ಸಿಗಲ್ಲ, ಎಗರುತ್ತೆ ಸುಮ್ಮನಂಗೆ, ಎಗರುತ್ತೆ ಹಂಗೆ ಎಗರುತ್ತೆ. ಸ್ವಲ್ಪ ಅದ್ರ ಜೊತೆಗೆ ಆಟ ಆಡು, ಆಮೇಲೆ ಕುಡಿವೆ ಅಂತ ಹಾಲು. ರಾಮ ರಾಮ ಎದ್ದೇಳು ರಾಮ.